ಕೆಲವೇ ಕ್ಷಣಗಳಲ್ಲಿ ದೆಹಲಿಯಲ್ಲಿ ಸಿಎಸಿ ಮೀಟಿಂಗ್ ನಡೆಯುತ್ತೆ. ಅಂದ್ರೆ ಕಾಂಗ್ರೆಸ್ನ ಎಲೆಕ್ಷನ್ ಕಮಿಟಿಗೆ ಸಂಬಂಧಪಟ್ಟ ಹಾಗಿನ ಮೀಟಿಂಗ್ ಈಗ ಮತ್ತೆ ಶುರುವಾಗುತ್ತೆ. ನಿನ್ನೆನು ಕೂಡ ಬಹಳ ಹೊತ್ತು ಹಲವು ಅಭ್ಯರ್ಥಿಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಭೆಯಲ್ಲಿ ಚರ್ಚೆಗೆ ಬಂದಿತ್ತು. ಇವತ್ತು ಮತ್ತೆ ಸಭೆ ಮುಂದುವರಿಯುತ್ತೆ. ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ನಡೆಯಲಿರುವಂತಹ ಸಭೆ ಈಗ ಆಲ್ರೆಡಿ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ ಸಿಎಂ ಹಾಗೆ ಡಿಸಿಎಂ. ಕಾಂಗ್ರೆಸ್ ಈಗ ಆಲ್ರೆಡಿ 7 ಕ್ಷೇತ್ರಗಳನ್ನ ಪಟ್ಟಿ ಪ್ರಕಟ ಮಾಡಿದೆ. ಇನ್ನುಳಿದಂತ 21 ಕ್ಷೇತ್ರಗಳಿಗೆ ಘೋಷಣೆ ಆಗಬೇಕಾಗಿದೆ ಟಿಕೆಟ್. ಆ ವಿಚಾರವಾಗಿ ಇವತ್ತು ದೆಹಲಿ ಮಟ್ಟದಲ್ಲಿ ಮತ್ತೆ ಚರ್ಚೆ ನಡೆಯುತ್ತೆ ಸಿಇಸಿ ಮೀಟಿಂಗ್ ನಲ್ಲಿ. ರಾಜ್ಯದ 21 ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಬಹುತೇಕ ಇವತ್ತು ಪಟ್ಟಿ ಪ್ರಕಟ ಆಗಬಹುದು ಅಂತ ಚಾನ್ಸಸ್ ಇದೆ. ಸಿಕ್ಕಿರುವಂತಹ ಮಾಹಿತಿ ಪ್ರಕಾರವಾಗಿ 3-4 ಕ್ಷೇತ್ರಗಳನ್ನ ಹೊರತುಪಡಿಸಿ ಉಳಿದಂತೆ ಸುಮಾರು 17-18 ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಇವತ್ತೇ ಪಟ್ಟಿ ಪ್ರಕಟ ಆಗಬಹುದಾದಂತ ಚಾನ್ಸಸ್ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೇನು ಸಭೆ ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ. ಇನ್ನು ಈ ಸಿಇಸಿ ಸಭೆಗೂ ಪೂರ್ವಭಾವಿಯಾಗಿ ದೆಹಲಿಯ ಡಿಕೆ ಸುರೇಶ್ ಅವರ ನಿವಾಸದಲ್ಲಿ ಸಿಎಂ ಹಾಗೆ ಡಿಸಿಎಂ ಸಭೆಯನ್ನ ನಡೆಸ್ತಾ ಇದ್ದಾರೆ. ಸಂಸದ ಡಿಕೆ ಸುರೇಶ್ ಅವರ ದೆಹಲಿ ನಿವಾಸದಲ್ಲಿ ಸಭೆ ನಡೆಸಲಾಗ್ತಾ ಇದೆ. ಗೊಂದಲ ಇರುವ ಕ್ಷೇತ್ರಗಳ ಬಗ್ಗೆ ನಾಯಕರು ಸಮಾಲೋಚನೆಯನ್ನ ನಡೆಸಿದ್ದಾರೆ. ಈ ಬಾಗಲಕೋಟೆಗೆ ಸಂಬಂಧಪಟ್ಟಂಗೆ ಸಂಯುಕ್ತ ಪಾಟೀಲ್ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥದ್ದು ಸಿದ್ಧ ಆಗಿದೆ, ಎಲ್ಲ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಕೇಳ್ಪಡ್ತಾ ಇದ್ದೀವಿ. ಬಟ್ ಬಹಳ ವಿರೋಧ ವ್ಯಕ್ತ ಆಗ್ತಾ ಇದೆ. ಅದರ ಜೊತೆಗೆ ಇನ್ನು ಕೆಲ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಆಕಾಂಕ್ಷಿಗಳು 2-3 ಮಂದಿ ಇದ್ದಾರೆ. ಇನ್ನು ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಇವರೇ ಹುಡುಕಿ ಯಾರನ್ನಾರು ಅಪ್ರೋಚ್ ಮಾಡಿ ನೀವು ಈ ಬಾರಿ ಕಂಟೆಸ್ಟ್ ಮಾಡಿ ಅಂತ ಹೇಳ್ಕೊಂಡು ಅವರನ್ನ ಮುನ್ನೆಲೆಗೆ ತರಬೇಕಾದಂಥ ಪ್ರಯತ್ನಗಳಾಗಬೇಕಾಗಿದೆ. ಇನ್ನು ಕೆಲವು ಕಡೆ ಬಿಜೆಪಿಯಿಂದ ಬಂಡಾಯ ಎದ್ದಿರುವಂಥ ಕೆಲವರಿಗೆ ಏನಾದರೂ ಮಣೆ ಹಾಕೋಕ್ಕೆ ಅವಕಾಶ ಇದೆಯಾ ಅನ್ನುವಂಥದ್ದನ್ನು ನೋಡಬೇಕಿದೆ. ಈಗ ದಾವಣಗೆರೆಗೆ ಸಂಬಂಧಪಟ್ಟ ಹಾಗೆ, ಆಮೇಲೆ ಇನ್ನೊಂದು ವಿಚಾರ ಆಗ್ತಾರೆ ಕೊಪ್ಪಳಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಗೊತ್ತಿಲ್ಲ ಎಂಥ ಡಿಸಿಷನನ್ನು ತೆಗೆದುಕೊಳ್ತಾರೆ ಅಂಥೇಳಿ. ಅದರ ಜೊತೆಗೇ ಈಗ ತುಮಕೂರಿಗೆ ಸಂಬಂಧಪಟ್ಟ ಹಾಗೆ ಈಗ ಆಲ್ರೆಡಿ ಅಭ್ಯರ್ಥಿ ಹೆಸರು ಘೋಷಣೆ ಆಗಿದೆ. ಇನ್ನು ಕೆಲವರನ್ನ ಸೆಳೆಯುವಂಥ ಪ್ರಯತ್ನ ಇದೆಲ್ಲವೂ ನಡೀತಾ ಇದೆ ಅಂತ ಕೆಲವು ವಿಚಾರಗಳು ಇವತ್ತು ಚರ್ಚೆಗೆ ಬರ್ಬೋದಂತ ಚಾನ್ಸಸ್ ಇದೆ.